ಇವತ್ತು ನಾವು ಗೋಂಗೂರ ಚಟ್ನಿ ಮಾಡೋಣ ಇದು ಗೋಂಗೂರ ಹುಳಿ ಸೊಪ್ಪಾಗಿದೆ ಇದು ಆಂಧ್ರದಲ್ಲಿ ಜಾಸ್ತಿ ಸಿಗುತ್ತೆ ಆ ಹುಳಿ ಸೊಪ್ಪನ್ನು ನಾನು ತೊಳೆದು ಒರೆಸಿ ಈ ರೀತಿ ತೊಗೊಂಡಿದ್ದೀನಿ ನೋಡಿ ಸೊಪ್ಪು ಈ ರೀತಿ ಇರುತ್ತೆ ಇದು ಹುಳಿ ಸೊಪ್ಪು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಜೀರಿಗೆ ಉಪ್ಪು ಹಿಂಗು ಮೆಣಸಿನ ಪುಡಿ ಅರಿಶಿನ ಪುಡಿ ಈಗ ಇದನ್ನು ಮಾಡುವಂತಹ ವಿಧಾನವನ್ನು ನೋಡಿಕೊಳ್ಳೋಣ ಒಂದು ಬಾಣಲಿಯಲ್ಲಿ ಫಸ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಿಂಗು ಜೀರಿಗೆ ಈಗ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ತಿರುಗಿಸ್ಕೊಳ್ಳೋಣ ಅರಿಶಿನ ಹಾಕ್ತಾ ಇದ್ದೀನಿ ಸೊಪ್ಪು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದೇ ಸಾರಿ ಹಾಕಬಾರ್ದು ನೋಡಿ ಒಂದೊಂದಾಗಿ ಎಷ್ಟು ಚೆನ್ನಾಗಿದು ಬೇಯ್ತಾ ಇದೆ ಸೊಪ್ಪು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇರೋ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ ಹಿಂಗೆ ಕಲಿಸ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಕಲಿಸ್ತಾ ಕಲಿಸ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ ಇದು ನೋಡಿ ಹೇಗೆ ಇದು ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲ್ಗೂ ಚೆನ್ನಾಗಿರುತ್ತೆ ಇದು ಉಪ್ಪು ಹಾಕ್ತಾ ಇದ್ದೀನಿ ಅಚ್ಚಕಾರ ಪುಡಿ ಒಂದು 8 ದಿವಸ ಹೊರಗಡೆ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಡೋದಾದರೆ 15 ದಿವಸ ಅಥವಾ 1 ತಿಂಗಳಾದರೂ ಇರುತ್ತೆ ನೋಡಿ ಈ ರೀತಿ ಕಲಿಸ್ತಾ ಕಲಿಸ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ ಇದು ನೋಡಿ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಚೆನ್ನಾಗಿ ಇದರಲ್ಲೇ ಇದು ಬೆಂದೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಈಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ ಗೋಂಗೂರ ಚಟ್ನಿ ರೆಡಿ